ಸಿದ್ದರಾಮಯ್ಯ ಸರ್ಕಾರಕ್ಕೆ ಅನ್ನಭಾಗ್ಯ ಅಕ್ಕಿಯ ಟೆನ್ಷನ್ ಇವಾಗ ಜಾಸ್ತಿ ಆಗ್ತಾ ಇದೆ. ಒಪ್ಪಿಕೊಂಡಿದ್ದ ತೆಲಂಗಾಣ ಕೂಡ ಈಗ ಅಕ್ಕಿ ಕಳಿಸಕ್ಕೆ ಆಗಲ್ಲ ಅಂದ ಮೇಲೆ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಅನ್ನಭಾಗ್ಯ ಅಕ್ಕಿ ಟೆನ್ಷನ್ ಜೋರಾಗ್ತಾ ಇದೆ. ಯಾಕೆಂದ್ರೆ ತೆಲಂಗಾಣದ ಮೇಲೆ ಭಾರಿ ಭರವಸೆಯನ್ನು ಇಟ್ಕೊಂಡಿದ್ರು ಸಿದ್ದರಾಮಯ್ಯ ಸರ್ಕಾರ, ತೆಲಂಗಾಣದಿಂದ ನಮಗೆ ಅಕ್ಕಿ ಪೂರೈಕೆ ಆಗ್ಬಿಡುತ್ತೆ ಅಂತ. ಆದರೆ ಈಗೇನೋ ತೆಲಂಗಾಣದಿಂದನೂ ಅಕ್ಕಿ ಬರ್ತಿಲ್ಲ, ತೆಲಂಗಾಣದಲ್ಲೂ ಅಕ್ಕಿ ಸಿಗ್ತಿಲ್ಲ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಖುದ್ದು ಮುಖ್ಯಮಂತ್ರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸಿ ಎಸ್ ಅವ್ರಿಗೂ ಮಾತನಾಡೋದಕ್ಕೆ ಹೇಳಿದ್ದೀನಿ, ಬಟ್ ಅಕ್ಕಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಿಲ್ಲ. ಆಂಧ್ರದ ಜೊತೆ ನಮ್ಮ ಸಿ ಎಸ್ ಅವ್ರನ್ನ ಮಾತನಾಡೋದಕ್ಕೆ ಹೇಳಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಛತ್ತೀಸ್ಗಢದಿಂದ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, 1.3 ಲಕ್ಷ ಮೆಟ್ರಿಕ್ ಟನ್ ಅನ್ನು ಕೊಡ್ತಾರಂತೆ. ಬಟ್ ಅಲ್ಲೇನಾಗುತ್ತೆ, ಸಾಗಾಣಿಕೆ ವೆಚ್ಚ ಎಲ್ಲ ಜಾಸ್ತಿ ಸ್ವಲ್ಪ. ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ತೆಲಂಗಾಣ ಮತ್ತು ಆಂಧ್ರ ಎರಡೂ ಸರ್ಕಾರಗಳ ಜೊತೆ ಮಾತನಾಡಬೇಕು, ಮಾತನಾಡಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಕ್ಕಿಯನ್ನು ಕೊಡೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ಈಗ ಸಿ ಎಸ್ ಅವ್ರಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ, ನಾನು ಮಾತನಾಡ್ತಾ ಇದ್ದೀನಿ. ಈಗ ಛತ್ತೀಸ್ಗಢದವರು 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಕೊಡೋದಕ್ಕೆ ಹೇಳಿದ್ದಾರೆ, ಆದರೆ ಅಲ್ಲಿ ಸ್ವಲ್ಪ ರೇಟು ಜಾಸ್ತಿ ಮತ್ತು ಸಾಗಣೆ ವೆಚ್ಚ ಕೂಡ ಜಾಸ್ತಿ. ಹಾಗಾಗಿ ಇವತ್ತು ಸಾಯಂಕಾಲ ಸಂಜೆನಲ್ಲಿ ಸಭೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವೇ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀವಿ, ಅವರು ಮೊನ್ನೆ ಮಾತಾಡಿದ್ದೆ ನಿನ್ನೆ ಮಾತಾಡಿದ್ರು, ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರು. ಅಲ್ಲಿ ಅಕ್ಕಿ ಸಿಗ್ತಾ ಇಲ್ವಂತೆ ತೆಲಂಗಾಣದಲ್ಲಿ. ಆಂಧ್ರದವ್ರ ಜೊತೆ ನಮ್ಮ ಚೀಫ್ ಸೆಕ್ರೆಟರಿ ಮಾತಾಡಕ್ಕೆ ಹೇಳಿದ್ದೀನಿ. ಮತ್ತೆ ಇವರು ಛತ್ತೀಸ್ಗಢ, ಅವರು 1.5 ಲಕ್ಷ ಟನ್ ಕೊಡ್ತೀವಿ ಅಂತ ಹೇಳಿದ್ದಾರೆ, 1.5 ಲಕ್ಷ ಮೆಟ್ರಿಕ್ ಟನ್. ಅದರ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗಿದೆ. ಸೊ ಈ ಥರ ಇದೆ. ಇವತ್ತು ಮತ್ತೆ ಸಾಯಂಕಾಲ ಮೀಟಿಂಗ್ ಕರೆದಿದ್ದೀನಿ, ನೋಡೋಣ ತೀರ್ಮಾನ ಮಾಡ್ತೀನಿ. ತೆಲಂಗಾಣದ ರೇಟ್ ಇಲ್ಲ, ಅಕ್ಕಿನೇ ಇಲ್ಲ ಅಂದಮೇಲೆ ರೇಟ್ ಎಲ್ಲ ಯಾವ ಬಂತು? ಚೀಫ್ ಮಿನಿಸ್ಟರ್ ಅಕ್ಕಿ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು. ಸೊ ಒಂದ್ ಕಡೆ ಈಗಾಗಲೇ ಚೀಫ್ ಮಿನಿಸ್ಟರ್ ಆಫ್ ತೆಲಂಗಾಣ ಹೇಳಿದಾರಂತೆ ನಮ್ಮ ಹತ್ರ ಅಕ್ಕಿ ಇಲ್ಲ ಅಂತ. ಆಂಧ್ರಪ್ರದೇಶದವ್ರ ಜೊತೆ ಮಾತನಾಡೋದಕ್ಕೆ ಚೀಫ್ ಸೆಕ್ರೆಟರಿಗೆ ಸೂಚನೆ ಕೊಟ್ಟಿದ್ದಾರೆ, ಬಟ್ ಅಲ್ಲಿಂದ ಇನ್ನೂ ಏನು ಇನ್ಫಾರ್ಮೇಶನ್ ಬಂದಂಗಿಲ್ಲ. ಛತ್ತೀಸ್ಗಢದಲ್ಲಿ ಕೂಡ ಕೇಳಿದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. 1.5 ಲಕ್ಷ ಮೆಟ್ರಿಕ್ ಟನ್ನು ಸ್ವಲ್ಪ ಪ್ರಮಾಣ, ಅರ್ಧ ಪ್ರಮಾಣ ಅಂತ ಅನ್ಕೊಳ್ಳಿ, ಅರ್ಧ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಮತ್ತು ಛತ್ತೀಸ್ಗಢ ತುಂಬ ದೂರ. ನಿಮ್ಗೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ? ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ಸರ್ಕಾರಕ್ಕೆ ದುಬಾರಿ ಆಗುತ್ತೆ. ಸೊ ಹಾಗಾಗಿ ಈಗ ಸಾಯಂಕಾಲ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ ಅಕ್ಕಿಯನ್ನು ತರಿಸಿಕೊಳ್ಳುವ ವಿಚಾರದಲ್ಲಿ ಸರ್ಕಾರಕ್ಕೆ ಇನ್ನೂ ಯಾವ ಸರ್ಕಾರದಿಂದನೂ ಭರವಸೆ ಸಿಕ್ಕದಂಗೆ ಕಾಣಿಸ್ತಾ ಇಲ್ಲ, ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಪ್ಲಾನ್ ಬಿ ಏನಾದರೂ ಇಟ್ಕೊಂಡಿದ್ದಾರಾ ಅಂತ. ಅರವಿಂದ್, ಈಗ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಂಕಷ್ಟದ
ಸಂದರ್ಭ ಅಂತಲೇ ಹೇಳ್ಬೋದು. ಅಕ್ಕಿ ಯೋಜನೆ ಬಹಳ ಮಹತ್ವದ ಯೋಜನೆ, ಮಹತ್ವಾಕಾಂಕ್ಷದ ಯೋಜನೆ, ಕಾಂಗ್ರೆಸ್ ಸರ್ಕಾರದ ಯೋಜನೆ ಇದು. ಜುಲೈ 1ರಿಂದ ಕೊಡ್ತಾರೋ ಕೊಡಲ್ವೋ ಅನ್ನುವಂಥ ಒಂದು ಗೊಂದಲ ಮನೆ ಮಾಡಿದೆ. ಜೊತೆಗೆ ಕೇಂದ್ರ ಸರ್ಕಾರ ಬಡವರ ವಿರೋಧಿ ಬಡವರ ವಿರೋಧಿ ಬಿಜೆಪಿ, ಅದು ನಮಗೆ ಅನ್ಯಾಯ ಮಾಡಿದೆ, ರಾಜ್ಯಕ್ಕೆ ಅಕ್ಕಿ ಕೊಡ್ತಾ ಅಂತ ಆರೋಪ ಮಾಡಿರುವಂಥ ಕಾಂಗ್ರೆಸ್ನವರು ಈಗ ಬೇರೆ ರಾಜ್ಯಗಳತ್ತ ಮುಖ ಮಾಡಿದ್ದಾರೆ. ಆದರೆ 4 ದಿನ ಆಯಿತು ಬೇರೆ ರಾಜ್ಯಗಳಿಂದ ಅಕ್ಕಿ ಖರೀದಿ ಮಾಡುವಂತಹ ಒಂದು ಕಸರತ್ತು, ಇನ್ನೂ ಕೂಡ ಯಾವುದೇ ರಾಜ್ಯದಿಂದ ಯಾವುದೇ ಪಾಸಿಟಿವ್ ರೆಸ್ಪಾನ್ಸು ಬಂದಿಲ್ಲ. ಮುಖ್ಯವಾಗಿ 3-4 ರಾಜ್ಯಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಪಂಜಾಬ್ ಈ ಮೊದಲೇ ಅಕ್ಕಿ ಇಲ್ಲ ಈ ಬಾರಿ ಅಂತ ಸ್ಪಷ್ಟತೆ ಕೊಟ್ಟಾಗಿದೆ. ಇನ್ನು ತೆಲಂಗಾಣ, ಛತ್ತೀಸ್ಗಢ ಮತ್ತು ಆಂಧ್ರಪ್ರದೇಶ, ಈ 3 ರಾಜ್ಯಗಳಲ್ಲಿ ಅಕ್ಕಿ ಖರೀದಿಗೆ ರಾಜ್ಯ ಸರ್ಕಾರ ಕಸರತ್ತನ್ನು ಮಾಡ್ತಾ ಇದೆ. ತೆಲಂಗಾಣದವರು ಅಲ್ಲೂ ಕೂಡ ಅಕ್ಕಿ ಇಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು, ಅಲ್ಲಿನ ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದನ್ನು ಖುದ್ದು ಸಿದ್ದರಾಮಯ್ಯ ಅವರೇ ಈಗ ಹೇಳಿದ್ದಾರೆ. ಜೊತೆಗೆ ಈಗ ಆಂಧ್ರಪ್ರದೇಶದ ಜೊತೆ ಮಾತುಕತೆ ಮುಂದುವರೆದಿದೆ. CS ವಂದಿತಾ ಶರ್ಮಾ ಅವ್ರನ್ನ ಆಂಧ್ರಪ್ರದೇಶದ ಹಿರಿಯ ಅಧಿಕಾರಿಗಳ ಜೊತೆ, ಅಲ್ಲಿನ ಸರ್ಕಾರ ಜೊತೆ ಮಾತಾಡೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅದರ ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ಛತ್ತೀಸ್ಗಢ ರಾಜ್ಯದಿಂದ ಸ್ವಲ್ಪ ಪಾಸಿಟಿವ್ ಬಂದಿದೆ, 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಸಿಗುತ್ತೆ ಅಂತ ಹೇಳಿದಾರಂತೆ. ಆದರೆ ದರ ಜಾಸ್ತಿ, ಹತ್ತತ್ರ 38-39 ರೂಪಾಯಿ ಏನೋ ಹೇಳ್ತಾ ಇದ್ದಾರಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಅದು ಉತ್ತರ ಭಾರತದಲ್ಲಿರುವಂತಹ ರಾಜ್ಯ, ಅಲ್ಲಿಂದ ಕರ್ನಾಟಕಕ್ಕೆ ಬಹಳ ಸಾಗಣೆ ವೆಚ್ಚ ತುಂಬಾ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಜೊತೆಗೆ ಸಮಯ ಕೂಡ ಇಲ್ಲ. ಆ ಹಿನ್ನೆಲೆಯಲ್ಲಿ ಛತ್ತೀಸ್ಗಢದ ಅಕ್ಕಿ ಏನ್ ಖರೀದಿ ಪ್ರಕ್ರಿಯೆ ಇದೆ ಅದನ್ನ ಸ್ವಲ್ಪ ಪೆಂಡಿಂಗ್ ಅನ್ನಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಆಂಧ್ರಪ್ರದೇಶ ಮತ್ತೆ ತೆಲಂಗಾಣ ರಾಜ್ಯದ ಜೊತೆ ಏನ್ ಮಾತುಕತೆ ನಡೀತಾ ಇದೆ ಅದು ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಬರಬೇಕಾಗಿದೆ. ಆ ರಾಜ್ಯಗಳಲ್ಲಿ ಅಧಿಕಾರಿಗಳು ಬೀಡ್ಬಿಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು. ಇವತ್ತು ಸಂಜೆ ಹೊತ್ತಿಗೆ ಅಧಿಕಾರಿಗಳು ಒಂದು ಸ್ಪಷ್ಟ ಚಿತ್ರಣವನ್ನ ಸರ್ಕಾರಕ್ಕೆ ರವಾನೆ ಮಾಡ್ತಾರೆ ಅಂತ ಕೂಡ ಮುಖ್ಯಮಂತ್ರಿಗಳು ಮತ್ತೆ ಆಹಾರ ಸಚಿವರು ಇಬ್ಬರು ಕೂಡ ಹೇಳಿದ್ದಾರೆ. ಸೋಮವಾರದ ಹೊತ್ತಿಗೆ ಈ ರಾಜ್ಯಗಳಿಂದ ಅಕ್ಕಿ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ವಿಚಾರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅಲ್ಲಿವರೆಗೆ ಏನನ್ನು ಕೂಡ ಹೇಳಲಿಕ್ಕಾಗಲ್ಲ. ಅಂತಹ ಪರಿಸ್ಥಿತಿ ಈಗ ಮಾನ್ಯ ಮಾಡಿರುವಂತದ್ದು, ಇನ್ನು 13 ದಿನ ಅಷ್ಟೇ ಬಾಕಿ ಇರುವಂತದ್ದು ಜುಲೈ 1ಕ್ಕೆ. ಅಷ್ಟರಲ್ಲಿ ಅಕ್ಕಿ ಸಿಗುತ್ತಾ, ಅಕ್ಕಿ ಅರೇಂಜ್ಮೆಂಟ್ ಆಗುತ್ತಾ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಆದರೆ ಏನ್ ಮಾಡುತ್ತೆ ರಾಜ್ಯ ಸರ್ಕಾರ ಅಂತ ದೊಡ್ಡ ಪ್ರಶ್ನೆ ಮನೆ ಮಾಡಿರುವಂಥದ್ದು. ಈಗ ಮುಕ್ತ ಮಾರುಕಟ್ಟೆಗೆ ಟೆಂಡರ್ ಕರೆದು ಖರೀದಿ ಮಾಡುವಂತಹ ಪ್ರಯತ್ನ ಮಾಡುತ್ತಾ, ಅದಕ್ಕೂ ಕೂಡ ಸಮಯ ಇಲ್ಲ. ಹಾಗಾಗಿ ಸರ್ಕಾರದ ಮುಂದೆ ಒಂದು ದೊಡ್ಡ ಪ್ರಶ್ನೆ ಮನೆ ಮಾಡಿರುವಂತಹದ್ದು. ಅರವಿಂದ್ ಮಸೂದಿಗ ಜುಲೈ 5ನೇ ತಾರೀಕು ಅಕ್ಕಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈಗ ರಾಜ್ಯದ ಜನಕ್ಕೆ ಇವೆಲ್ಲ ಬೇಕಾಗಿಲ್ಲ. 5ನೇ ತಾರೀಕು ಅಕ್ಕಿ ಸಿಗುತ್ತಾ ಇಲ್ವಾ, ಇದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಟ್ಟಿದ್ದಾರ ಸರ್ಕಾರದ ವತಿಯಿಂದ? ಇವತ್ತು ಸಂಜೆಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಖುದ್ದು ಮುಖ್ಯಮಂತ್ರಿಗಳು ಮತ್ತು ಆಹಾರ ಸಚಿವ KH ಮುನಿಯಪ್ಪ ಇಬ್ಬರು ಕೂಡ ಹೇಳಿದ್ದಾರೆ. ಸೋಮವಾರದ ಹೊತ್ತಿಗೆ ಅಕ್ಕಿ ಸಿಗುತ್ತಾ ಅನ್ನುವಂಥ ಸಿಗುತ್ತೆ ಅನ್ನುವಂತಹ ಚಿತ್ರಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ಸೋಮವಾರಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತಲೂ ಕೂಡ ಇಬ್ಬರು ಹೇಳಿದ್ದಾರೆ. ಹಾಗಾಗಿ ಸೋಮವಾರದವರೆಗೆ ಏನನ್ನು ಕೂಡ ಹೇಳಲಿಕ್ಕಾಗಲ್ಲ ಅರವಿಂದ್. ಆದರೆ ಸಿಕ್ಕಿದ್ರೆ ಎಷ್ಟು ಸಿಗುತ್ತೆ ಅನ್ನುವಂಥದ್ದು, ಈ ತಿಂಗಳು ಅಥವಾ 2 ತಿಂಗಳಿಗೆ ಅರೇಂಜ್ಮೆಂಟ್ ಆಗುವಷ್ಟು ಅಕ್ಕಿ ಸಿಗುತ್ತಾ ಅಂತ ಕಾದು ನೋಡಬೇಕು. ಈಗ ಛತ್ತೀಸ್ಗಢದವರು 1.5 ಲಕ್ಷ ಮೆಟ್ರಿಕ್ ಟನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲೇ ಅಲ್ಲಿಂದ ಇಲ್ಲಿಗೆ ಬರಬೇಕು, ದುಬಾರಿ ವೆಚ್ಚ, ಸಾಗಣೆ ವೆಚ್ಚ, ಜೊತೆಗೆ ಸಮಯ ಕೂಡ ಜಾಸ್ತಿ ತಗೊಳುತ್ತೆ ತೆಗೆದುಕೊಂಡು ಬರೋದಕ್ಕೆ. ಇವೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸೋಮವಾರದ ಹೊತ್ತಿಗೆ ಆ ಒಂದು ಸಾಧ್ಯತೆ ಸಿಗುವಂಥದ್ದು. ಜೊತೆಗೆ ಇವತ್ತು ಒಂದು ಸಂಜೆ ಮಹತ್ವದ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು, ಆಹಾರ ಸಚಿವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಅಲ್ಲಿ ಏನು ಬೇರೆ ರಾಜ್ಯಗಳಲ್ಲಿದ್ದಾರೆ ಆ ರಾಜ್ಯಗಳಿಂದಲೂ ಕೂಡ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೋತಾರೆ. ಒಟ್ಟಾರೆಯಾಗಿ ಸೋಮವಾರದವರೆಗೂ ಕೂಡ ಏನು ಹೇಳಲಿಕ್ಕಾಗಲ್ಲ. ಬಹುತೇಕ ಈಗ ಸದ್ಯದ ಮಟ್ಟಿಗೆ ಅಕ್ಕಿ ಯೋಜನೆ ಡೋಲಯಮನ ಪರಿಸ್ಥಿತಿಯಲ್ಲಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.